ನಿರ್ದೇಶಾಂಕ ಮೈನಸ್ ಏಳು ಕಾಮ ಏಳು ಯಾವ ಚತುರ್ಥಾಂಕದಲ್ಲಿರುತ್ತದೆ ಮೊದಲಿಗೆ ಈ ಚತುರ್ಥಾಂಕ ಅಂದ್ರೇನು ಅಂತ ಪರಿಚಯ ಮಾಡಿಕೊಳ್ಳೋಣ ಚತುರ್ಥಾಂಕ ಅಂತ ಹೇಳಿದ್ರೆ ಈ ನಿರ್ದೇಶಾಂಕ ಸಮತಲವನ್ನು ಈ ಅಕ್ಷಗಳು ಎಷ್ಟು ವಿಭಾಗಗಳನ್ನಾಗಿ ಮಾಡಿದಾವೆ ಭಾಗಗಳನ್ನಾಗಿ ಮಾಡಿದಾವೋ ಆ ಪ್ರತಿಯೊಂದು ಭಾಗವನ್ನು ನಾವು ಚತುರ್ಥಾಂಕ ಅಂತ ಹೇಳಿ ಕರಿತೇವೆ ಈಗ ನೀವು ನೋಡಿರ್ಬೋದು ಈ ಆರಿಸ್ಯಾಂಟಲ್ ಲೈನ್ ಏನಿದೆ ಇದನ್ನು ನಾವು ಎಕ್ಸ್ ಅಕ್ಷ ಅಂತೇಳಿ ಕರಿತೇವೆ ಅದು ನಮಗೆ ಗೊತ್ತಿದೆ ಹಾಗೆ ಈ ವರ್ಟಿಕಲ್ ಲೈನ್ ಏನಿದೆ ಅದನ್ನು ನಾವು ವೈ ಅಕ್ಷ ಅಂತ ಹೇಳಿ ಕರಿತೇವೆ ಈ ಎಕ್ಸ್ ಮತ್ತು ವೈ ಅಕ್ಷಗಳು ಈ ನಿರ್ದೇಶಾಂಕ ಸಮತಲವನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿದ್ದಾವೆ ಇದನ್ನೇ ನಾವು ನಾಲ್ಕು ಅಂಕಣಗಳನ್ನಾಗಿ ಮಾಡಿದ್ದಾವೆ ಅಂತ ಸಹ ಹೇಳ್ಬೋದು ಪ್ರತಿಯೊಂದು ಅಂಕವನ್ನು ನಾವು ಚತುರ್ಥಾಂಕ ಅಂತೇಳಿ ಕರಿತೇವೆ ಮತ್ತು ಈ ಚತುರ್ಥಾಂಕಗಳನ್ನು ನಾವು ರೋಮನ್ ಅಕ್ಷರದಿಂದ ಸಹ ಹೆಸರಿಸ್ತೇವೆ ಮೊದಲಿಗೆ ಈ ಒಂದು ಭಾಗ ಏನಿದೆ ಇಲ್ಲಿ ಎಕ್ಸ್ನ ಬೆಲೆ ಮತ್ತು ವೈನ ಬೆಲೆ ಧನ ಸಂಖ್ಯೆಗಳು ಆಗಿರುತ್ತೆ ನೀವು ಗಮನಿಸ್ಬೋದು ಎಕ್ಸ್ ಮತ್ತು ವೈ ಬೆಲೆ ಧನ ಸಂಖ್ಯೆ ಆಗಿರುತ್ತೆ ಈ ಒಂದು ಚತುರ್ಥಾಂಕವನ್ನು ರೋಮನ್ ಅಕ್ಷರ ಒನ್ ಇಂದ ನಾವು ಸೂಚಿಸ್ತೇವೆ ಇದು ಮೊದಲನೇ ಚತುರ್ಥಾಂಕ ಆಗಿದೆ ಇನ್ನು ಆಂಟಿ ಕ್ಲಾಕ್ ವೈಸ್ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಬಂದ್ವಿ ಅಂತ ಹೇಳಿದ್ರೆ ಈ ಒಂದು ವಿಭಾಗವನ್ನು ರೋಮನ್ನ ಎರಡನೇ ಅಕ್ಷರದಿಂದ ಸೂಚಿಸ್ತೇವೆ ಇದು ಎರಡನೇ ಚತುರ್ಥಾಂಕ ಆಗುತ್ತೆ ಇಲ್ಲಿ ಎಕ್ಸ್ನ ಬೆಲೆ ನೆಗೆಟಿವ್ ಆಗಿರುತ್ತೆ ಮತ್ತು ವೈನ ಬೆಲೆ ಪಾಸಿಟಿವ್ ಆಗಿರುತ್ತೆ ಅದನ್ನು ಸಹ ನಾವಿಲ್ಲಿ ಬರೆದ್ಬಿಡೋಣ ಇಲ್ಲಿ ಇಲ್ಲಿ ಮೊದಲನೇ ಚತುರ್ಥಾಂಕದಲ್ಲಿ ಎಕ್ಸ್ನ ಬೆಲೆ ಪಾಸಿಟಿವ್ ಮತ್ತು ವೈನ ಬೆಲೆ ಪಾಸಿಟಿವ್ ಆಗಿರುತ್ತೆ ಇಲ್ಲಿ ಎಕ್ಸ್ನ ಬೆಲೆ ನೆಗೆಟಿವ್ ಇರುತ್ತೆ ವೈನ ಬೆಲೆ ಪಾಸಿಟಿವ್ ಆಗಿದೆ ಇನ್ನು ನಾವು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಬಂದ್ವಿ ಅಂತ ಹೇಳಿದ್ರೆ ಇದರ ನಂತರ ಬರುವಂತಹ ಈ ಒಂದು ಭಾಗ ಅಥವಾ ಈ ಒಂದು ಅಂಕಣವನ್ನು ಅಥವಾ ಈ ಚತುರ್ಥಾಂಕವನ್ನು ಮೂರನೇ ಚತುರ್ಥಾಂಕ ಹೇಳಿ ಸೂಚಿಸ್ತೇವೆ ರೋಮನ್ ಸಂಖ್ಯೆಯಿಂದ ಮೂರನೇ ಚತುರ್ಥಾಂಕ ಆಗಿದೆ ಇದು ಇಲ್ಲಿ ನೀವು ಗಮನಿಸಬಹುದು ಎಕ್ಸ್ ಮತ್ತು ವೈ ಈ ಎರಡೂ ಬೆಲೆಗಳು ಸಹ ನೆಗೆಟಿವ್ ಆಗಿದೆ ಎಕ್ಸ್ ನ ಬೆಲೆ ನೆಗೆಟಿವ್ ಆಗಿದೆ ಹಾಗೆ ವೈನ ಬೆಲೆ ನೆಗೆಟಿವ್ ಆಗಿದೆ ಇನ್ನು ಕೊನೆಯ ಒಂದು ಭಾಗ ಈ ಮೂರರ ನಂತರ ಬರ್ತಾ ಇರುವಂಥದ್ದು ಈ ಒಂದು ಚತುರ್ಥಾಂಕವನ್ನು ಈ ಒಂದು ಅಂಕಣವನ್ನು ನಾಲ್ಕನೇ ಚತುರ್ಥಾಂಕ ಅಂತ ಹೇಳಿ ಕರಿತೇವೆ ಇಲ್ಲಿ ನೀವು ಗಮನಿಸಬಹುದು ಎಕ್ಸ್ ಪಾಸಿಟಿವ್ ಇದೆ ವೈ ನೆಗೆಟಿವ್ ಇದೆ ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಆಗಿರುತ್ತೆ ಹಾ ಈಗ ನಮ್ಮ ನಿರ್ದೇಶಾಂಕ ಮೈನಸ್ ಏಳು ಕಾಮ ಏಳು ಈ ಯಾವ ಚತುರ್ಥಾಂಕದಲ್ಲಿ ಬರುತ್ತೆ ಮೊದಲಿಗೆ ನೀವು ಈ ಎಕ್ಸ್ ನಿರ್ದೇಶಾಂಕವನ್ನು ನೋಡಿದ ತಕ್ಷಣ ಎಕ್ಸ್ ನೆಗೆಟಿವ್ ಆಗಿದೆ ಎಕ್ಸ್ ನೆಗೆಟಿವ್ ಇರೋದು ನಾವು ಈ ಒಂದು ದಿಕ್ಕಿನಲ್ಲಿ ಎಕ್ಸ್ ಅಕ್ಷದಲ್ಲಿ ನಾವು ಎಡಭಾಗಕ್ಕೆ ಚಲಿಸಿದಂತೆ ಎಕ್ಸ್ನ ಬೆಲೆಗಳು ನೆಗೆಟಿವ್ ಆಗಿರುತ್ತೆ ಹಾಗಾಗಿ ನಾವು ನೋಡಬೇಕಾಗಿರೋದು ಈ ಎರಡು ಚತುರ್ಥಾಂಕದಲ್ಲಿ ಮಾತ್ರ ಈ ಎರಡೂ ಚತುರ್ಥಾಂಕದಲ್ಲಿ ಎಕ್ಸ್ನ ಬೆಲೆ ನೆಗೆಟಿವ್ ಆಗಿರುತ್ತೆ ಈಗ ಈ ಎರಡನೇ ಚತುರ್ಥಾಂಕದಲ್ಲಿ ಈ ನಿರ್ದೇಶಾಂಕ ಇದೆಯೋ ಮೂರನೇ ಚತುರ್ಥಾಂಕದಲ್ಲಿ ಈ ನಿರ್ದೇಶಾಂಕ ಬರುತ್ತೀಯೋ ಅಂತ ಹೇಳಿ ನೋಡಬೇಕು ಅಂತ ಹೇಳಿದ್ರೆ ನೀವು ವೈಯನ್ನು ಗಮನಿಸಿದ್ರಿ ಅಂತ ಹೇಳಿದ್ರೆ ವೈನ ಬೆಲೆ ಪಾಸಿಟಿವ್ ಏಳು ಆಗಿದೆ ಹಾಗಾಗಿ ಈ ವೈನ ಬೆಲೆ ಪಾಸಿಟಿವ್ ಆಗಿರುವುದು ಎರಡನೇ ಚತುರ್ಥಾಂಕದಲ್ಲಿ ಹಾಗಾಗಿ ಮೈನಸ್ ಏಳು ಕಾಮ ಏಳು ಎರಡನೇ ಚತುರ್ಥಾಂಕದಲ್ಲಿರುತ್ತೆ ಈಗ ಅದರ ಸ್ಥಾನವನ್ನು ನಾವು ಲೊಕೇಟ್ ಮಾಡಿ ನೋಡೋಣ ನಾವು ಮೊದಲಿಗೆ ಮೈನಸ್ ಏಳು ಅಂದರೆ ಎಕ್ಸ್ ಅಕ್ಷದ ಮೇಲೆ ಈ ದಿಕ್ಕಿನಲ್ಲಿ ಏಳು ಯೂನಿಟ್ ಗಳಷ್ಟು ಚಲಿಸ್ತಾ ಇದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಯೂನಿಟ್ಗಳು ಇದು ಮೈನಸ್ ಏಳು ಆಯ್ತು ಇನ್ನು ನಿರ್ದೇಶಾಂಕ ಏಳು ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗಿರೋದ್ರಿಂದ ಟುವರ್ಡ್ಸ್ ಅಪ್ವರ್ಡ್ ಮೇಲ್ಮುಖವಾಗಿ ಏಳು ಯೂನಿಟ್ ಚಲಿಸ್ತಾ ಇದ್ದೇವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಆರು ಆಗಿದೆ ಇದರ ಜಾಗ ಏಳು ಆಗಿರುತ್ತೆ ಇಲ್ಲಿ ನೀವು ಗಮನಿಸಬಹುದು ಇದು ನಿರ್ದೇಶಾಂಕ ಮೈನಸ್ ಏಳು ಕಾಮ ಏಳರ ಸ್ಥಾನ ಆಗಿದೆ ಈಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿರ್ದೇಶಾಂಕ ಸಮತಲದಲ್ಲಿ ಚತುರ್ಥಾಂಕ ಅಂದ್ರೇನು ಮತ್ತು ಆ ಚತುರ್ಥಾಂಕಗಳಲ್ಲಿ ಎಕ್ಸ್ ನಿರ್ದೇಶಾಂಕ ಮತ್ತು ವೈ ನಿರ್ದೇಶಾಂಕದ ಚಿಹ್ನೆ ಏನಾಗಿರುತ್ತೆ ಅಂಥೇಳಿ ತಿಳ್ಕೊಂಡ್ರಿ